ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮದರ್ಸ್ ಲೈಫ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಸೆನ್ಶಿಯಲ್ ಟಿಪ್ಸ್ ಟು ಕನ್ಸಿಡರ್ ವೈಲ್ಡ್ ಬ್ರೆಸ್ಟ್ ಫರ್ಡಿಂಗ್ ನ್ಯೂ ಬೋರ್ನ್ ನವಜಾತ ಶಿಶುಗಳಿಗೆ ಸ್ತನಪಾನ ಮಾಡುವ ಸಲಹೆಗಳು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮೊದಲಿಗೆ ಯಾರೆಲ್ಲ ನಮ್ಮ ಚಾನೆಲ್ ನಲ್ಲಿ ಫಸ್ಟ್ ಟೈಮ್ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಎದೆ ಹಾಲು ಅಮೃತ ಅಂತಾನೆ ಹೇಳ್ತಾರೆ ಎದೆ ಹಾಲು ಮಗುಗೆ ಕುಡ್ಸೋದ್ರಿಂದ ಮಗುವಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮಗುವಿನ ಬೆಳವಣಿಗೆ ಚೆನ್ನಾಗತ್ತೆ ಮತ್ತೆ ತಾಯಿ ಮತ್ತೆ ಮಗುವಿನ ನಡುವೆ ಒಂದೊಳ್ಳೆ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಎಷ್ಟೋ ತಾಯಂದಿರು ತಮ್ಮ ಮಗುಗೆ ಅಹ್ ಎದೆಹಾಲ್ ಸಾಕಾಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಸಲ ಸಾಲದೇನು ಇರ್ಬೋದು ಹಾಗಂತ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಯಾವ್ದೇ ಅರ್ಥ ಇಲ್ಲ ಆದಷ್ಟು ಕಾಮ್ ಆಗಿರಿ ಸ್ಟ್ರೆಸ್ ಫ್ರೀ ಆಗಿರಿ ಮ್ಯಾಕ್ಸಿಮಮ್ ರೆಸ್ಟ್ ಮಾಡಿ ಕೆಲವೊಂದು ರೆಮಿಡೀಸ್ ಫಾಲೋ ಮಾಡಿ ಹೋಲ್ಡ್ ಟಿಪ್ಸ್ ನ ಫಾಲೋ ಮಾಡಿ ಕೆಲವೊಂದು ರೆಮಿಡೀಸ್ ಮತ್ತೆ ಫುಡ್ಸ್ ಟು ಇನ್ಕ್ರೀಸ್ ಬ್ರೆಸ್ಟ್ ಮಿಲ್ಕ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಇನ್ನ ಯಾರೆಲ್ಲ ವಿಡಿಯೋ ನೋಡಿಲ್ಲ ನೀವು ವಿಡಿಯೋಸ್ ನೋಡಬಹುದು ಯಾವೆಲ್ಲ ಫುಡ್ಸ್ ಮತ್ತೆ ಯಾವೆಲ್ಲ ರೆಸಿಪೀಸ್ ಮುಖಾಂತರ ಬ್ರೆಸ್ಟ್ ಮಿಲ್ಕ್ ಸಪ್ಲೈನ ಇನ್ಕ್ರೀಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೀನಿ ಜೊತೆಗೆ ಬ್ರೆಸ್ಟ್ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ಫೀಡ್ ಮಾಡ್ತಿರೋದು ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದು ನಿಮ್ಗೂ ವಸ್ತು ಮಗುಗೂ ವಸ್ತು ಸೊ ಆದ್ರಿಂದ ಇಬ್ರಿಗೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ಇರುತ್ತೆ ಇಬ್ರು ಕೆಲವೊಂದು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು ಯಾವೆಲ್ಲ ಟಿಪ್ಸ್ ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲಿಗೆ ಬಿ ಕಂಫರ್ಟಬಲ್ ಅಂಡ್ ರಿಲ್ಯಾಕ್ಸ್ಡ್ ನಿಮ್ ಮಗುಗೆ ನೀವು ಮೊದಲನೇ ಸತಿ ಮೊದ್ಲನೇ ದಿನದಿಂದಲೇ ಹಾಲು ಕೊಡುವಾಗ್ಲು ಫಸ್ಟ್ ನೀವು ಕಂಫರ್ಟಬಲ್ ಆಗಿರಿ ನೀವ್ ಕಂಫರ್ಟಬಲ್ ಆಗಿರಿ ರಿಲ್ಯಾಕ್ಸ್ಡ್ ಆಗಿರಿ ನೀವೇ ಕಂಫರ್ಟ್ ಆಗಿಲ್ಲ ಅಂತ ಅಂದ್ರೆ ನಿಮ್ ಮಗುಗೆ ನೀವು ಕಂಫರ್ಟಬಲ್ ಕೊಡೋದಕ್ ಆಗೋದಿಲ್ಲ ರಿಲ್ಯಾಕ್ಸ್ಡ್ ಮಾಡೋದಕ್ ಸಾಧ್ಯ ಇಲ್ಲ ಮೊದಲನೇ ದಿನ ನೀವು ಫಸ್ಟ್ ನೀವು ಮಗುಗೆ ಹಾಲು ಕೊಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಕಂಫರ್ಟ್ ಆಗಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ಡ್ ಆಗಿರೋ ಜಾಗದಲ್ಲಿ ಕೂತ್ಕೊಂಡು ಆಮೇಲೆ ಹಾಲ್ನ ಕೊಡಿ ಸೆಕೆಂಡ್ ಇಸ್ ಬ್ರೆಸ್ಟ್ ಫೀಡ್ ಆಸ್ ಆಫನ್ ಆಸ್ ಪಾಸಿಬಲ್ ಆ ಮೊದ್ಲು ಕೆಲವು ತಿಂಗಳು ಆದಷ್ಟು ಮಗುಗೆ ಆವಾಗವಾಗ ಬ್ರೆಸ್ಟ್ ಫೀಡ್ ಮಾಡ್ತಾ ಇರಿ ಎದೆ ಹಾಲು ಕುಡಿಸ್ತಾ ಇರಿ ಮಗು ಮಲ್ಗಿದೆ ಅಂತ ಹೇಳಿ ಹಾಗೆ ಬಿಡ್ಬೇಡಿ ಸುಮ್ನೆ ಆಗ್ಬೇಡಿ ಆದಷ್ಟು ಮಗು ಮಲ್ಗಿದ್ರು ಪರವಾಗಿಲ್ಲ ಎಪ್ಸಿ ಎಪ್ಸಿ ಆದ್ರೂ ಮಗುಗೆ ಹಾಲ್ ಕುಡಿಸ್ತಾ ಇರಿ ಯಾಕೆ ಅಂತ ಅಂದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಿಮ್ ಸಪ್ಲ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕೂಡ ಕಮ್ಮಿ ಇರುತ್ತೆ ಡಿಮ್ಯಾಂಡ್ ಜಾ ಜಾಸ್ತಿ ಆದಷ್ಟು ಸಪ್ಲೈ ಜಾಸ್ತಿ ಆಗತ್ತೆ ಮಗು ಹೆಚ್ಚು ಹಾಲ್ ಕುಡ್ದಷ್ಟು ನಿಮ್ ಮಿಲ್ಕ್ ಸಪ್ಲೈ ಕೂಡ ಜಾಸ್ತಿ ಆಗತ್ತೆ ಸೊ ಆದಷ್ಟು ರೆಗ್ಯುಲರ್ ಆಗಿ ಎವ್ರಿ ಟೂ ಅವರ್ಸ್ ಮಗುಗೆ ಬ್ರೆಸ್ಟ್ ಫೀಡ್ ಮಾಡಿ ಥರ್ಡ್ ಇಸ್ ಟ್ರೈ ಡಿಫ್ರೆಂಟ್ ಪೊಸಿಷನ್ ನಿಮ್ಮ ಮಗುಗೆ ನೀವು ಹಾಲು ಕುಡಿಸುವಾಗ ಆದಷ್ಟು ಒಂದೇ ಪೊಸಿಷನ್ ಅಲ್ಲಿ ಇಟ್ಕೊಂಡು ಹಾಲು ಕುಡಿಸ್ಬೇಕು ಅಂತ ಏನಿಲ್ಲ ಇಫ್ ಯು ಆರ್ ನಾಟ್ ಕಂಫರ್ಟಲ್ ಕಂಫರ್ಟಬಲ್ ವಿತ್ ದಟ್ ಪೊಸಿಷನ್ ಯು ಕ್ಯಾನ್ ಟ್ರೈ ಅದರ್ ಪೊಸಿಷನ್ಸ್ ಬಟ್ ಆದಷ್ಟು ಅದು ನೀವು ಯಾವ ಪೊಸಿಷನ್ ಅಲ್ಲಿ ಮಗುಗೆ ಹಾಲು ಕೊಡ್ತೀರಾ ಅದು ನಿಮ್ಗೆ ಮತ್ತೆ ನಿಮ್ಮ ಮಗುಗೆ ಇಬ್ರಿಗೂ ಕಂಫರ್ಟಬಲ್ ಆಗಿರ್ಬೇಕು ನಿಮ್ ಕಷ್ಟ ಆಗ್ತಾ ಇದ್ರೂ ಅದು ಪ್ರಾಬ್ಲಮ್ ಆಗುತ್ತೆ ಸಪ್ಲೈ ಸರಿಗೆ ಆಗೋದಿಲ್ಲ ಅದು ನಿಮಗೆ ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ ತುಂಬ ಹೊತ್ತು ಲಾಂಗ್ ಲಾಂಗ್ ಟರ್ಮ್ ಹಾಲನ್ನ ಕೊಡೋದಕ್ಕಾಗಲ್ಲ ಇಫ್ ಇನ್ ಕೇಸ್ ಅದು ಮಗುಗೆ ಕಂಫರ್ಟ್ ಆಗಿಲ್ಲ ಅಂತಂದ್ರೂ ಕೂಡ ಮಗು ಸರಿಯಾಗಿ ಹಾಲು ಕುಡಿಯೋದಿಲ್ಲ ಅದು ಮಗುಗೂ ಹಿಂಸೆ ಆಗ್ತಾ ಇರತ್ತೆ ಸೊ ನೀವು ಕೂರಿಸ್ಕೊಂಡೇ ಹಾಲು ಕೊಡಬೇಕು ಅಥವಾ ಮಲಗಿಸ್ಕೊಂಡು ಕೊಡ್ಬೋ ಮಲಗಿಸ್ಕೊಂಡು ಕೊಡಬಹುದು ಬಟ್ ಅರ್ಲಿ ಸ್ಟೇಜ್ ತುಂಬಾ ಎಳೆ ಮಗುಗೆ ಮಲಗಿಸ್ಕೊಂಡು ಹಾಲು ಕುಡ್ಸೋಕ್ ಹೋಗ್ಬಿಡಿ ಅದು ನತ್ತಿ ಅಥ್ವ ಚಾನ್ಸಸ್ ಕೂಡ ಇರತ್ತೆ ಸೊ ಆದಷ್ಟು ಕೂರಿಸ್ಕೊಂಡು ಮಗುನ ಹಪ್ರೈಟ್ ಪೊಸಿಷನ್ ಅಲ್ಲಿ ಇಟ್ಕೊಂಡು ಹಾಲು ಕುಡಿಸೋಕ್ ತುಂಬಾ ಒಳ್ಳೇದು ಕೆಲ ಕೆಲವು ಫ್ಯೂ ಮಂತ್ಸ್ ಆಮೇಲೆ ಬೇಕಾದ್ರೆ ನೀವು ಮಲಗಸ್ಕೊಂಡು ಕುಡಿಸಬಹುದು ಬಟ್ ನೀವು ಮಲಗಿಸ್ಕೊಂಡು ಹಾಲು ಕುಡಿಸುವಾಗ ಆದಷ್ಟು ನೀವ್ ಎಚ್ಚರ ಆಗಿರ್ಬೇಕು ಆ ಮತ್ತೆ ಮಗುಗ್ ನೀವು ಯಾವುದೇ ಪೊಸಿಷನ್ ಅಲ್ಲಿ ಹಾಲು ಕುಡ್ಸಿದ್ರು ನೀವ್ ಕಂಫರ್ಟಬಲ್ ಆಗಿರ್ಬೇಕು ಆ ನೀವು ಯಾವ್ದಾದ್ರು ಆ ಹಿಂದೆ ಗೋಡೆಗೆ ಒರ್ಕೊಂಡು ಕೂತ್ಕೊಳ್ಳೋದು ಫಸ್ಟ್ ಕಂಫರ್ಟ್ ಆಗಿ ಕೂತ್ಕೋಬೇಕು ಕುತ್ಕೋಬೇಕು ಮತ್ತೆ ಅಹ್ ಇನ್ನ ಕಂಫರ್ಟಬಲ್ ಇಲ್ಲ ನಿಮ್ಗೆ ಅಂತ ಅಂದ್ರೆ ಫೀಡಿಂಗ್ ಪಿಲೋಸ್ ಯೂಸ್ ಮಾಡ್ಬೋದು ಸೊ ಆದಷ್ಟು ನಿಮ್ಗೆ ಯಾವ ಪೊಸಿಷನ್ ಕಂಫರ್ಟ್ ಇರುತ್ತೆ ಅಂತ ನೋಡ್ಕೊಂಡು ನಿಮ್ಮ ಕಂಫರ್ಟಬಲ್ ಪೊಸಿಷನ್ ಅಲ್ಲಿ ನಿಮ್ಗೆ ಮಗುಗೆ ಇಬ್ಬರಿಗೂ ಕಂಫರ್ಟ್ ಆಗೋ ಪೊಸಿಷನ್ ಅಲ್ಲಿ ಫೀಡ್ ಮಾಡೋದು ತುಂಬಾನೇ ಒಳ್ಳೇದು ಫೋರ್ ಟು ಇಸ್ ಎಲ್ಪ್ ಯೋ ಬೇಬಿ ಟು ಲ್ಯಾಚ್ ನಾರ್ಮಲ್ ಆಗಿ ಆಲ್ಮೋಸ್ಟ್ ತುಂಬಾ ಜನ ಮಾಡುವಂತ ಕಾಮನ್ ಮಿಸ್ಟೇಕ್ ಏನಪ್ಪಾ ಅಂತ ಅಂದ್ರೆ ತಮ್ಮ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡಿದ್ಯಾ ಅಂತ ನೋಡೋದಿಲ್ಲ ಜಸ್ಟ್ ದೇ ಅವ್ರ ಏನ್ ಅನ್ಕೋತಾ ಇದಾರೆ ಮಗು ಹಾಲು ಕುಡಿತಾ ಇದೆ ಅಂತ ಅನ್ಕೋತಾರೆ ಬಟ್ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಮಗುಗೆ ಹಾಲ್ ಸರಿಯಾಗಿ ಸಿಗೋದಿಲ್ಲ ಜೊತೆಗೆ ಅದು ನಿಮ್ಮ ನಿಪ್ಪಲ್ಗೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಆ ಅದನ್ನ ನಾವು ಇನಿಷಿಯಲ್ ಸ್ಟೇಜ್ ಇಂದನೆ ಅಭ್ಯಾಸ ಮಾಡಬೇಕು ಮಗುಗೆ ಲ್ಯಾಚ್ ಮಾಡೋದು ಹೇಗೆ ಅಂತ ಕೂಡ ಗೊತ್ತಿರಲ್ಲ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸೊ ಆವಾಗಿಂದನೇ ನಾವು ಅದನ್ನ ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಸಿದ್ರೆ ಅದು ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡೋದನ್ನ ಕಲಿಯುತ್ತೆ ಇಲ್ಲ ಅದು ಹೇಗೆ ಲ್ಯಾಚ್ ಮಾಡ್ತಿದೆ ಹಾಗೆ ಬಿಟ್ರೆ ನಾವು ಅದೇ ಅಭ್ಯಾಸ ಆಗುತ್ತೆ ಮಗುಕ್ ಸರಿಗ ಹಾಲು ಸಿಗೋದಿಲ್ಲ ಮಗು ಕೂಡ ಸುಸ್ತಾಗುತ್ತೆ ಲ್ಯಾಚ್ ಮಾಡಿ ಜೊತೆಗೆ ಮಿಲ್ಕ್ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕೂಡ ಕಮ್ಮಿ ಆಗುತ್ತೆ ಸೊ ಆದಷ್ಟು ಕರೆಕ್ಟ್ ಆಗಿ ಲ್ಯಾಚ್ ಮಾಡ್ತಿದ್ಯಾ ಪ್ರತಿ ಸತಿ ನೀವು ಫೀಡ್ ಮಾಡುವಾಗಲೂ ಮಗುವಿನ ಲ್ಯಾಚಿಂಗ್ ಪೊಸಿಷನ್ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡಬೇಕು ಡ್ರೆಸ್ ಯುವ ಬೇಬಿ ಎನ್ ಕಂಫರ್ಟಬಲ್ ಕ್ಲೋತ್ ಎಳೆ ಮಗು ತುಂಬಾ ಬೆಚ್ಚಗಿರ್ಬೇಕು ಅಂತ ಹೇಳಿ ಬಟ್ಟೆಗಳ ಮೇಲೆ ಬಟ್ಟೆ ಲೇಯರ್ ಮೇಲೆ ಲೇಯರ್ ಹಾಕೋದು ಬ್ಲಾಂಕೆಟ್ ಮೇಲೆ ಬ್ಲಾಂಕೆಟ್ ಹಾಕೋದು ಸೊ ಪ್ಲೀಸ್ ತರ ಮಾಡ್ಬಿಡಿ ಸ್ವೆಟರ್ಸ್ ಹಾಕೋದು ಕ್ಯಾಪ್ ಹಾಕೋದು ಸೊ ಪ್ಲೀಸ್ ತರ ಮಾಡ್ಬಿಡಿ ಆದಷ್ಟು ಎಳೆ ಮಕ್ಳಿಗೆ ಕಾಟನ್ ಬಟ್ಟೆ ಯೂಸ್ ಮಾಡಿ ಅಹ್ ನೆಕ್ ತೆಳು ಬಟ್ಟೆನಲ್ಲಿ ಸ್ವಾಡಲ್ ಮಾಡಿ ಆ ಮತ್ತೆ ಸ್ವೆಟರ್ಸ್ ಕ್ಯಾಪ್ ಎಲ್ಲ ಫೀಡ್ ಮಾಡೋ ಟೈಮ್ ಅಲ್ಲಿ ರಿಮೂವ್ ಮಾಡಿ ಯಾಕೆ ಅಂತಂದ್ರೆ ಆದಷ್ಟು ಮಗು ಕಂಫರ್ಟಬಲ್ ಆಗಿರ್ಬೇಕು ಫ್ರೀ ಆಗಿರ್ಬೇಕು ಸೊ ಥರ್ಮಲ್ ವೇರ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡಿ ಆದಷ್ಟು ಫೀಡ್ ಮಾಡೋ ಟೈಮ್ ಅಲ್ಲಿ ಮಗುಗೆ ಸ್ವೆಟರು ಕ್ಯಾಪ್ ಆಗಿರ್ಬೋದು ಅಥವಾ ಸ್ವಾಡಲ್ ಮಾಡಿದ್ರೆ ಎಲ್ಲ ರಿಮೂವ್ ಮಾಡಿ ಫ್ರೀ ಆಗಿ ಸ್ವಲ್ಪ ಕೈ ಕಾಲು ಆಡ ಆಡ್ಸೋ ತರ ಇರಲಿ ಸೊ ಫುಲ್ಲು ಟೈಟ್ ಆಗಿ ಕಟ್ಬಿಟ್ಟು ಫೀಡ್ ಮಾಡಕ್ ಹೋದ್ರೆ ಮಗು ಹಿಂಸೆ ಆಗ್ತಾ ಇರತ್ತೆ ಸೊ ಸರಿಗೆ ಹಾಲು ಕುಡಿಯೋದಿಲ್ಲ ತುಂಬಾ ಕಿರಿಕಿರಿ ಆಗುತ್ತೆ ಹಿಂಸೆ ಆಗುತ್ತೆ ಅವ್ರಿಗೆ ಅಳ್ತಾ ಇರ್ತವೆ ಸೊ ಆದಷ್ಟು ಫ್ರೀ ಆಗಿದ್ದಂತ ಟೈಮ್ ಅಲ್ಲಿ ಮಗು ಕಂಫರ್ಟ್ ಆಗಿದ್ದಂತ ಟೈಮ್ ಅಲ್ಲಿ ಫೀಡ್ ಮಾಡೋದು ತುಂಬಾ ಒಳ್ಳೇದು ಸಿಕ್ಸ್ ಅರ್ಸ್ ಫೀಡ್ ಯುವರ್ ಬೇಬಿ ಒನ್ ಅವರ್ ವೇಕ್ಸ್ ಅಪ್ ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಮಲ್ಗೇ ಇರ್ತಾರೆ ನಾರ್ಮಲ್ ಆಗಿ ಅವ್ರು ಎದ್ ಯಾವಾಗ ಅಂತ ಅಂದ್ರೆ ಅದು ಪಾಟಿ ಮಾಡಿದಾಗ ಇಲ್ಲ ಹಶ್ವಾದಾಗ ಸೊ ಆದಷ್ಟು ಮಗು ಮಲ್ಗಿದ ಎದ್ದಾಗ ಹಾಲ್ ಕೊಡೋದು ತುಂಬಾನೇ ಒಳ್ಳೇದು ಅದರಿಂದ ಮಗು ಎದ್ದ ತಕ್ಷಣ ಹಳ್ತಾ ಇರತ್ತೆ ಹಳು ಕಮ್ಮಿ ಆಗತ್ತೆ ಮತ್ತೆ ಅವ್ರಿಗೊಂತರ ರಿಲ್ಯಾಕ್ಸ್ಡ್ ಆಗಿರ್ತಾರೆ ಫ್ರೆಶ್ ಆಗಿ ಫೀಲ್ ಆಗ್ತಾ ಇರತ್ತೆ ಜೊತೆಗೆ ಚೆನ್ನಾಗಿ ಫೀಡ್ ಮಾಡ್ತಾರೆ ಸೊ ಆದಷ್ಟು ಮಗು ಆ ನಿದ್ದೆಯಿಂದ ಎದ್ದ ತಕ್ಷಣ ಹಾಲ್ ಕೊಡೋದು ತುಂಬಾನೇ ಒಳ್ಳೇದು ಇವಾಗ ಎದ್ದಿದೆ ಸ್ವಲ್ಪ ಆದ್ಮೇಲೆ ಕೊಡೋಣ ನೆಕ್ಸ್ಟ್ ಮತ್ತೆ ಮಗು ಕಿರಿಕಿರಿ ಮಾಡಕ್ ಶುರು ಆಗತ್ತೆ ಸೊ ಆದಷ್ಟು ಎದ್ದ ತಕ್ಷಣ ಫೀಡ್ ಮಾಡೋದು ಒಳ್ಳೆ ಅಭ್ಯಾಸ ಸೆವೆಂತ್ ಇಸ್ ಡು ನಾಟ್ ಗಿವ್ ಪೆಸಿಫರ್ ಎಷ್ಟೋ ಜನ ತಾಯಂದಿರು ಮಗುಗೆ ಪೆಸಿಫರ್ ಕೊಡ್ತಾರೆ ಅದು ಮಗು ಅಳು ನಿಲ್ಲಿಸ್ಲಿ ಅಂತನೋ ಅಥವಾ ಮಗು ಅಡಿಕ್ಟ್ ಆಗಿದೆ ಅಂತನೋ ಕೊಡ್ತಾರೆ ಬಟ್ ಪ್ಲೀಸ್ ಕೊಡ್ಬೇಡಿ ಯಾಕೆ ಅಂತ ಅಂದ್ರೆ ಪೆಸಿಫರ್ ಮಗು ಬಾಯ್ನಲ್ಲಿ ಇಟ್ಟಾಗ ಮಗು ಜಬ್ಬಕ್ ಶುರು ಮಾಡತ್ತೆ ಅದು ಮಗುಗೊಂಥರ ಒಂಥರ ಎಕ್ಸಸೈಸ್ ಮಾಡ್ದಂಗ ಆಗುತ್ತೆ ಅದು ಮಗುಗೆ ಟಯರ್ಡ್ ಕೂಡ ಆಗುತ್ತೆ ಜಬ್ಬಿ ಜಬ್ಬಿ ಅದು ತುಂಬಾ ಹೆಳೆ ಮಗು ಯಾವಾಗ್ಲೂ ಜಪ್ತಾ ಇದ್ದಾಗ ಮಗುಗೆ ಅದೊಂಥರ ಒಂಥರ ಟೈಯರ್ಡ್ ಆಗುತ್ತೆ ನೆಕ್ಸ್ಟ್ ನೀವು ಫೀಡ್ ಮಾಡಕ್ ಹೋದಾಗೂ ಅಷ್ಟೇ ಬ್ರೆಸ್ ಸಕ್ ಮಾಡೋದಕ್ಕೂ ಆಗಲ್ಲ ಅಷ್ಟು ಟಯರ್ಡ್ ಆಗಿರ್ತಾರೆ ಸೊ ಪ್ಲೀಸ್ ಅಟ್ಲೀಸ್ಟ್ ಸಿಕ್ಸ್ ಮಂತ್ಸ್ ವರ್ಗು ಸಿಕ್ಸ್ ಮಂತ್ಸ್ ಮೇಲೆ ಆದ್ರೂ ಒಂಥರ ಅದಕ್ಕಿಂತ ಒಳಗಿನ ಮಕ್ಳು ಅಂತೂ ಪ್ಲೀಸ್ ಸ್ಪೆಸಿಫರ್ ನ ಕೊಡ್ಬೇಡಿ ಅಟ್ಲೀಸ್ಟ್ ಅವ್ರು ಸಮ್ ವೇಟ್ ಗೇನ್ ಮಾಡ್ಬೇಕಲ್ವಾ ಅಟ್ಲಿ ಅವ್ರಿಗೆ ಒಂಚೂರು ಶಕ್ತಿ ಆದ್ರೂ ಅದು ಸ್ಪೆಸಿಫರ್ ಜಬ್ಬ ಅಷ್ಟಾದ್ರೂ ಶಕ್ತಿ ಬೇಕು ಅದಕ್ಕಿಂತ ಮುಂಚೆ ಕೊಡೋದ್ರಿಂದ ಅವ್ರ ಹಾಲು ಕುಡಿಯೋದು ಕಮ್ಮಿ ಮಾಡ್ತಾರೆ

ನಾರ್ಮಲ್ ಆಗಿ ತುಂಬಾ ಜನ ತುಂಬಾ ಮಕ್ಳು ಮಾಡೋದ ಹಾಗೆ ಫೈವ್ ಮಿನಿಟ್ಸ್ ಕುಡ್ ಹಾಲು ಕುಡಿತಾ ಕುಡಿತಾ ಹಾಗೆ ಮಲ್ಕೊಬಿಡ್ತಾರೆ ಹಂಗಂತ ಟೆನ್ಷನ್ ಮಾಡ್ಕೋಬೇಡಿ ಹಂಗಂತ ಪ್ಯಾನಿಕ್ ಆಗ್ಬೇಡಿ ಯಾಕೆ ಅಂತ ಅಂದ್ರೆ ಅದನ್ನ ಚಿಕ್ಕ ಮಗು ಚಿಕ್ಕ ಹೊಟ್ಟೆ ಸ್ವಲ್ಪ ಕುಡಿದ್ರೆ ಸಮಾಧಾನ ಆಗತ್ತೆ ಬಟ್ ಎವ್ರಿ ಟೂ ಅವರ್ಸ್ಗೆ ಫೀಡ್ ಮಾಡೋದ್ ನಾ ಫ್ರೀಕ್ವೆಂಟ್ ಆಗಿ ಮಾಡಿ ಎವ್ರಿ ಒನ್ ಅವರ್ಗೆ ಮಾಡಿ ಅಷ್ಟೇನೋ ಪ್ರಾಬ್ಲಮ್ ಅಲ್ಲ ಜೊತೆಗೆ ಅಹ್ ಮಗುಗೆ ಟ್ವೆಂಟಿ ಫೋರ್ ಅವರ್ಸ್ ಫೀಡ್ ಮಾಡಿ ಮಗುನ ಕೇರ್ ಮಾಡಿ ಟ್ವೆಂಟಿ ಫೋರ್ ಅವರ್ಸ್ ಕಂಪ್ಲೀಟ್ ನೀವು ಮಗು ಕೇರ್ ಮಗು ಕೇರ್ ಮಾಡೋದ್ರಲ್ಲೇ ತೊಡಗಿರೋದ್ರಿಂದ ನೀವು ಕೂಡ ಸ್ಟ್ರೆಸ್ ಆಗಿರ್ತೀರಾ ಎಕ್ಸಾಸ್ಟ್ ಆಗಿರ್ತೀರ ಸೊ ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರಿ ರಿಲ್ಯಾಕ್ಸ್ಡ್ ಆಗಿ ಟೆನ್ಷನ್ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರ ಸಪೋರ್ಟ್ ತಗೊಳ್ಳಿ ಪಾರ್ಟ್ನರ್ ಸಪೋರ್ಟ್ ತಗೊಳ್ಳಿ ಮಗು ಮಲಗಿದಾಗ ನೀವು ಮಲಗಿ ರೆಸ್ಟ್ ಮಾಡಿ ಆ ಜೊತೆಗೆ ಇನ್ನೊಂದು ಬ್ರೆಸ್ಟ್ ಫೀಡ್ ಮಾಡೋ ಟೈಮ್ ಇದೆಯಲ್ಲ ಅದು ಒಂಥರ ಪ್ರೀಶಿಯಸ್ ಟೈಮ್ ಕೆಲವು ತಿಂಗಳು ಅಥವಾ ಕೆಲವು ವರ್ಷಗಳು ಮಾತ್ರ ಸಿಗುತ್ತೆ ಅದು ಮತ್ತೆ ಬೇಕು ಅಂತ ಅಂದ್ರೂ ಸಿಗಲ್ಲ ಸೊ ಆದಷ್ಟು ಆ ಮೂಮೆಂಟ್ ನ ಎಂಜಾಯ್ ಮಾಡಕ್ಕೆ ಟ್ರೈ ಮಾಡಿ ಆ ಟೈಮ್ ತುಂಬಾ ಎಕ್ಸಾಸ್ಟ್ ಆಗಿರ್ತಾರೆ ಎಲ್ಲರೂ ಅಂತ ಗೊತ್ತು ಬಟ್ ಆದಷ್ಟು ಎಂಜಾಯ್ ಮಾಡಕ್ಕೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್